2004 ಧಾರವಾಡ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಪಂಚಾಯತ್ ರಾಜ್ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಸಮಾವೇಶದಲ್ಲಿ ಗ್ರಾಮ ಪಂಚಾಯಿತಿಗಳ ಆಡಳಿತ ಬಲಪಡಿಸಲು ಗ್ರಾಮ ಸಭೆಗಳನ್ನು ಕಡ್ಡಾಯವಾಗಿ ನಡೆಸುವುದು ಆಡಳಿತ ವಿಕೇಂದ್ರೀಕರಣಗೊಳಿಸುವ ಕುರಿತು ಗ್ರಾಮ ಪಂಚಾಯತ್ಗಳನ್ನು ಬಲಪಡಿಸಲು ಪ್ರಮುಖ ನಿರ್ಧಾರಗಳನ್ನು ಆಗಿನ ಎಐಸಿಸಿಯ ಅಧ್ಯಕ್ಷರಾಗಿದ್ದ ಸೋನಿಯಾ ಗಾಂಧಿ ಅವರ ಸಾರಥ್ಯದಲ್ಲಿ ಕೈಗೊಳ್ಳಲಾಗಿತ್ತು ಎಂದು ಸ್ವಾತಿ ಮಳಗಿ ಹೇಳಿದರು ಆದರೆ ಕಳೆದ 3 ವರ್ಷಗಳಿಂದ ತಾಲೂಕು ಅಧಿಕಾರಿಗಳು ಸ್ಥಳೀಯ ಪಂಚಾಯಿತಿ ಸದಸ್ಯರಿಗೆ ಸ್ಪಂದನೆ ನೀಡುತ್ತಿಲ್ಲ ಸ್ಥಳೀಯ ಸಂಸ್ಥೆಗಳನ್ನು ಹತ್ತಿಕ್ಕುವ ಪ್ರಯತ್ನ ಬಿಜೆಪಿ ಸರ್ಕಾರ ಮಾಡುತ್ತಿದೆ ಸ್ಥಳೀಯ ಸಂಸ್ಥೆಗಳೇ ಸ್ಥಳೀಯ ಸರ್ಕಾರವಾಗಿ ಕೆಲಸ ಮಾಡಬೇಕಾಗಿದೆ ಮೈಸೂರು ಅತ್ಯಾಚಾರ ಪ್ರಕರಣ ಸೇರಿದಂತೆ ರಾಜ್ಯದ ಗೃಹ ಮಂತ್ರಿಗಳು ಸಂಜೆ ವೇಳೆಗೆ ಯುವತಿ ಏಕೆ ಹೊರಗೆ ಬರಬೇಕಿತ್ತು ಎಂಬ ಪ್ರಶ್ನೆ ಸರಿನಾ ಮಹಿಳಾ ಪಂಚಾಯತ್ ಸದಸ್ಯರು ಇಂತಹ ಸರ್ಕಾರಕ್ಕೆ ಬೆಂಬಲವನ್ನು ನೀಡದೆ ವಿಚಾರ ಮಾಡಿ ತಮ್ಮ ಪ್ರತಿನಿಧಿಯನ್ನ ಆರಿಸಿ ವಿಧಾನ ಪರಿಷತ್ತಿಗೆ ಕಳುಹಿಸಬೇಕು ಮನೆಗಳ ಬಿಲ್ಲು ಬಾಕಿ ಮತ್ತು ನರೇಗಾ ಬಿಲ್ಲುಗಳು ಸಹ ಬಾಕಿ ಇವೆ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿ ಬಂದ ಪ್ರತಿನಿಧಿಗಳು ಪ್ರಬುದ್ಧ ಮತದಾರರು ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಲೀಂ ಅಹಮದ್ ಅವರಿಗೆ ಮತ ನೀಡುವ ಮೂಲಕ ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸಬೇಕೆಂದು ಸ್ವಾತಿ ಮಾಳಗಿ ಭಾರತೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ವಿನಂತಿಸಿಕೊಂಡರು ಇಮ್ರಾನ್ ಎಲಿಗಾರ್ ಸುರೇಖಾ ಮೇಧಾ ಕಲಾವತಿ ಗಿರಿಯಣ್ಣವರ್ ಚಂದನ್ ರಾಣಿ ದೊಡಮನಿ ಪ್ರವೀಣ್ ಶಲವಡಿ ಹಾಗೂ ಇತರರು ಇದ್ದರು